ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇತ್ತೀಚೆಗೆ ಲೈಕ್ ಮಾಡೋದು ಮರೀತಾ ಇದ್ದೀರಾ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಇಲ್ಲ ಚೇಂಜಸ್ ಮಾಡಿ ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಮರ್ತೋಗ್ತಾ ಇದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಆರೋಗ್ಯಕರವಾಗಿರುವಂಥ ಪಲ್ಯನ ಮಾಡ್ತಾಯಿದ್ದೀನಿ ಬಾಳೆ ಹೂವಿನ ಪಲ್ಯ ಮಾಡ್ತಾ ಇದ್ದೀನಿ ಇದರಲ್ಲಿ ತುಂಬಾ ಆರೋಗ್ಯದ ಗುಣಗಳು ಜಾಸ್ತಿ ಇದೆ ಸೊ ಹಾಗಾಗಿ ಇವತ್ತಿನ ರೆಸಿಪಿ ಬಾಳೆ ಹೂವಿನ ಪಲ್ಯನ ಮಾಡ್ತಾಯಿದ್ದೀನಿ ಈ ಬಾಳೆ ಹೂವು ಆರೋಗ್ಯಕಾರಿ ಆಹಾರ ಮತ್ತು ಆರೋಗ್ಯಕರ ಆರೋಗ್ಯಕರ ಪೋಷಕಾಂಶಗಳು ಕೂಡ ಒಳಗೊಂಡು ಒಳಗೊಂಡಿದೆ ಸೊ ಇವಾಗ ನಾನು ಬಾಳೆ ಹೂವಿನ ಇದನ್ನು ಪೆಟಲ್ಸ್ ಎಲ್ಲ ಕಿತ್ಕೊಂಡು ಇದ್ದೀನಿ ಒಳಗಡೆ ಗಟ್ಟಿಯಾಗಿರುತ್ತಲ್ಲ ಅದರಿಂದ ನಾವು ಪಲ್ಯ ಮಾಡಬೇಕು ಸೊ ಹಾಗಾಗಿ ಇವಾಗ ಅಲ್ಲಿ ಏನು ಪೆಟಲ್ಸ್ ಇರುತ್ತಲ್ಲ ಅದನ್ನ ಅದನ್ನು ಕೂಡ ನಾನು ಕಟ್ ಮಾಡಿ ಪಲ್ಯಕ್ಕೆ ಹಾಕ್ತಾ ಇದ್ದೀನಿ ಕೆಲವರು ಅದನ್ನು ಬೋಂಡ ಬ ಅಂದರೆ ಇದು ಬಜ್ಜಿ ಎಲ್ಲ ಮಾಡ್ಕೊಂಡು ತಿಂತಾರೆ ಬಟ್ ನಾನು ಪಲ್ಯನೇ ಮಾಡಿಬಿಡೋಣ ಅಂಥೇಳಿ ಪಲ್ಯನೇ ಇದ್ದೀನಿ ಸೊ ಇವಾಗ ನಾನು ಅದನ್ನು ಎಲ್ಲ ಪೆಟಲ್ಸ್ ಎಲ್ಲ ಕಿತ್ಕೊಂಡ್ನಲ್ಲ ಒಳಗಡೆ ಗಟ್ಟಿಯಾಗಿರುತ್ತಲ್ಲ ಅದನ್ನ ಕಟ್ ಮಾಡಿಕೊಂಡೆ ಸೊ ಅವಾಗ ನಾನು ಏನು ವೀಡಿಯೋನ ಆಫ್ ಮಾಡಿದ್ದೆ ಕೀಳುವಾಗ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ತುಂಬ ಓಡ್ತಾ ಇರುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದೆ ಮತ್ತೆ ನಾನು ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಕಟ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ನೆನೆಸ್ಕೊಂಡು ನೋಡಿದ್ರೆ ಆ ವೀಡಿಯೋಗೆ ರೆಕಾರ್ಡ್ ಆಗಿರಲಿಲ್ಲ ಹಾಗಾಗಿ ಅದು ಮಿಸ್ ಆಯಿತು ಒಳಗಡೆ ಫುಲ್ಲು ವೈಟ್ ಕಲರ್ ಕಾಣಿಸುತ್ತೆ ಅದು ಅಲ್ಲಿ ತನಕ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಇದು ಪೆಟಲ್ಸ್ನ ಕಿತ್ಕೊಬೇಕಾಗುತ್ತೆ ವೈಟ್ ವೈಟ್ ಕಲರ್ ಭಾಗನ ಕೆಲವರು ಮಾಡಿದ್ದೀರ ಕೆಲವರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಆ ವೈಟ್ ಕಲರ್ ಭಾಗ ಗಟ್ಟಿಯಾಗಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಕಟ್ ಮಾಡಿ ಹಾಕಿದ್ದೆ ಇನ್ನೇನು ನಾವು ಬಾಳೆ ದಿಂಡಿಗೆಲ್ಲ ಮಜ್ಜಿಗೆ ಮತ್ತು ನಿಂಬೆಹಣ್ಣಿನ ರಸ ಇದನ್ನೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನೇನು ಮಾಡೋದು ಬೇಕಾಗಿಲ್ಲ ನಾನಿವಾಗ ಒಂದು ಐದು ನಿಮಿಷ ಇದು ಏನು ಬಾಳೆ ಹೂವಿನ ಬೇಯೋದಿಕ್ಕೆ ಇಡ್ತಾಯಿದ್ದೀನಿ ಆ ಬಾಳೆ ಹೂವಿನ ನೀರು ಕೂಡ ವೇಸ್ಟ್ ಮಾಡೋದು ಬೇಡ ಆದ್ದರಿಂದ ನಾವು ರಸಮ್ಮು ಮತ್ತು ಇಲ್ಲ ನಾವು ಉಪ್ಸಾರು ಖಾರ ಏನಾದರೂ ಮಾಡಿಟ್ಕೊಂಡ್ರೆ ಅದನ್ನು ಶೋಧಿಸ್ಕೊಂಡು ನಾವು ಉಪ್ಕಾರ ಉಪ್ ಉಪ್ಸಾರಿನ ಖಾರನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ರಸಮ್ ಏನಾದರೂ ಮಾಡಿಟ್ರೆ ಆರಾಮಾಗೆ ಊಟಕ್ಕೆ ಯಾವಾಗ ಯಾವಾಗ ಊಟಕ್ಕೆ ಬೇಕಾಗುತ್ತೋ ಆವಾಗ ರಸಮ್ನ ಆಲ್ಮೋಸ್ಟ್ ಒಂದು ಟೂ ತ್ರೀ ಡೇಸ್ ಆರಾಮಾಗಿ ರಸಮನ್ನ ಇಟ್ಕೊಬೋದು ಈ ಆಂಧ್ರ ಸೈಡಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ತ್ರೀ ಡೇಸ್ಗೊಂದು ಸಲ ಫೋರ್ ಡೇಸ್ಗೆ ಒಂದ್ಸಲ ರಸಮನ್ನ ಒಂದೇ ದಿನ ಮಾಡಿ ಇಟ್ಕೊತಾರೆ ಒಂದು ಎರಡು ಎರಡರಿಂದ ಮೂರು ದಿನ ಯೂಸ್ ಮಾಡ್ತಾ ಇರ್ತಾರೆ ಊ ಊಟ ಊಟಕ್ಕೂ ಅವ್ರಿಗೆ ಸ್ವಲ್ಪ ರಸಮ್ ಇದ್ರೇ ಅವ್ರಿಗೆ ಊಟ ಕಂಪ್ಲೀಟ್ ಆಗೋದು ಹಾಗಾಗಿ ಇರ ನೀರನ್ನ ವೇಸ್ಟ್ ಮಾಡೋದೇನು ಬೇಡ ಬೇಯಿಸಿರೋ ನೀರನ್ನ ಉಪ್ಸಾರು ಖಾರ ಇದ್ದರೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಅಥವಾ ರಸಮನ್ನ ಮಾಡಿಕೊಂಡು ತಿನ್ಬೋದು ನಾನಿಲ್ಲಿ ಅದಕ್ಕೆ ಒಂದು ಸ್ವಲ್ಪ ಬೇಯೋದಕ್ಕೆ ಉಪ್ಪು ಮತ್ತು ಆ ಅರಿಶಿನ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಬಾಳೆ ಹೂವಿನ ಇನ್ನು ಈ ಕಡೆ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಒಂದು ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೆ ಆಮೇಲೆ ಸಾಸಿವೆ ಜೀರಿಗೆ ಮತ್ತು ಈ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಬೋದು ನಾನು ಸಾಸಿವೆ ಮತ್ತು ಉದ್ದಿನಬೇಳೆ ಅಷ್ಟೇ ಹಾಕಿದ್ದೆ ಸೊ ಎರಡು ಚಿಟಪಟ ಆದಮೇಲೆ ಒಂದು ಎರಡು ಈರುಳ್ಳಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಇದನ್ನೇನು ಬೇಯಿಸಿಟ್ಟಿರ್ತೀವಲ್ಲ ಬಾಳೆ ಹೂವಿನ ಬಾಳೆ ಹೂವಿನ ಬೇಯಿಸಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇವಾಗ ಮತ್ತೆ ಒಂದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಬೇವಾಗ ಸ್ವಲ್ಪ ಹಾಕಿದೆ ಸೊ ನೋಡಿಕೊಂಡು ಇವಾಗ ಉಪ್ಪನ್ನು ಇದ್ದೀನಿ ಬಾಳೆ ದಿಂಡು ಎಷ್ಟು ರುಚಿಯಾಗಿರುತ್ತೋ ಬಾಳೆ ಹೂವಿನ ಪಲ್ಯ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬಾಳೆಹಣ್ಣು ಎಷ್ಟು ಟೇಸ್ಟಿಯಾಗಿರುತ್ತೋ ಬಾಳೆ ದಿಂಡು ಮತ್ತು ಬಾಳೆ ಹೂವಿನ ಪಲ್ಯ ಕೂಡ ಇವೆರಡೂ ತುಂಬಾ ಟೇಸ್ಟಿರುತ್ತೆ ಅಯ್ಯೋ ಹೇಗೆ ತಿನ್ನೋದು ಏನು ಅಂತ ಅಂದ್ಕೊಬೋದೇನೋ ಆದರೆ ಇದರಲ್ಲಿರೋ ರುಚಿ ಯಾವುದ್ರಲ್ಲೂ ಇಲ್ಲ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ತೋ ಮತ್ತು ಇದರಲ್ಲಿ ಆರೋಗ್ಯದ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಸ್ವಲ್ಪತ್ತು ಇದನ್ನು ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಎರಡರಿಂದ ಮೂರು ನಿಮಿಷ ಬೇದಿಕೆ ಬಿಟ್ಟಿದ್ದೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಗರಂ ಮಸಾಲ ಒಂದು ಕಾಲ್ ಕಾಲ್ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ನೆಕ್ಸ್ಟ್ ಅಚ್ಕಾರದ ಪುಡಿನೂ ಅಷ್ಟೇ ಹಸಿರು ಮೆಣ್ಸಿನ್ಕಾಯಿನೂ ಹಾಕಿತ್ತೀವಿ ಸ್ವಲ್ಪ ನೋಡಿಕೊಂಡು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟೇ ಅದು ಆ ಖಾರದ ಪುಡಿ ಮತ್ತು ಗರಂ ಮಸಾಲ ಅದೇ ಪಲ್ಯಕ್ಕೆ ಇಟ್ಕೊಬೇಕಲ್ಲ ಹಾಗಾಗಿ ಒಂದೆರಡೆರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ಬಾಳೆ ದಿಂಡಿನ ಪಲ್ಯಕ್ಕಿಂತನೂ ಬಾಳೆ ಹೂವಿನ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇವಾಗ ನಾನು ಎರಡು ನಿಮಿಷ ಆದಮೇಲೆ ಇವಾಗ ಪ್ಲೇಟ್ನ ಓಪನ್ ಮಾಡಿ ಹಚ್ಕಾದ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ನಲ್ಲ ಎರಡು ನಿಮಿಷ ಆದಮೇಲೆ ಈಗ ಪ್ಲೇಟ್ ಓಪನ್ ಮಾಡಿ ನಾನು ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಇಂಥ ಪಲ್ಯಗಳಿಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಸಿ ಕಾಯಿ ತುರಿ ಹಾ ಹಾಕಿದ ತಕ್ಷಣ ನಾನು ಮುಚ್ಚಿಟ್ಟಿದ್ದೆ ಚಪಾತಿ ಎಲ್ಲ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಹಸಿ ಕಾಯಿ ತುರಿ ಕೂಡ ಆ ಪಲ್ಯಕ್ಕೆಲ್ಲ ಎಲ್ಲ ಹೊಂದ್ಕೊ ಹೊಂದ್ಕೊಳ್ಳಿ ಅಂತೇಳ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಅದನ್ನು ಬಿಸಿ ಮಾಡ್ಕೊಂಡಿದ್ದೆ ಅಷ್ಟೇ ಆದಮೇಲೆ ಗ್ಯಾಸ್ ಸ್ವಿಚ್ ಆಫ್ ಮಾಡಿದ್ದೆ ಈಗ ನಾನು ಚಪಾತಿ ಮತ್ತು ತೊಗರಿಕಾಳು ಲಾಸ್ಟ್ ಟೈಮ್ ನಾವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ದೊಡ್ಡಬಳ್ಳಾಪುರದಲ್ಲಿ ತೊಗರಿಕಾಯಿ ತಂದಿದ್ದೆ ಅಂತ ಹೇಳಿದ್ನಲ್ಲ ಮಸಾಲೆ ಸಾರನ್ನ ಮಾಡಿದ್ದೆ ನೈಟು ಶುಕ್ರವಾರ ಹಾಗಾಗಿ ಬೆಳಗ್ಗೆ ಅದು ಇನ್ನೂ ಸಾಂಬಾರು ಇತ್ತು ಹಾಗಾಗಿ ಚಪಾತಿಗೆ ಅದು ಚೆನ್ನಾಗಿರುತ್ತೆ ಮತ್ತು ಪಲ್ಯ ಕೂಡ ತಿನ್ ತಿನ್ಕೊಳ್ಳೋಣ ಅಂಥೇಳಿ ಇವಾಗ ಮಗನಿಗೆ ಸಾರಿ ಮಗಳಿಗೆ ಆ ಪ್ಲೇಟ್ಗೆ ಹಾಕ್ಕೊಟ್ಟೆ ಬ್ರೇಕ್ಫಾಸ್ಟ್ನ ಬಾಳೆ ಹೂವಿನ ಬೆನಿಫಿಟ್ಸ್ ತುಂಬಾ ಇದೆ ಒಂದು ಸ್ವಲ್ಪ ಈ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಗೊತ್ತಿಲ್ಲದವರಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಇದು ಬ ಬೆಳಗ್ಗೆ ಐದು ಐದು ಐದೂವರೆಗೆ ಐದು ಐವರೆಗೆ ಎದ್ದಿದ್ದೆ ಏಕೆ ಅಂದರೆ ಶುಕ್ರವಾರ ಹಿಂದಿನ ದಿನ ನಾನು ಮೂರು ಮುಕ್ಕಾಲ್ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊತೀನಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹಾಗಾಗಿ ಶನಿವಾರ ಸ್ವಲ್ಪ ಆಗೋದಿಲ್ಲ ಎದ್ದೊಳ್ಳೋದಕ್ಕೆ ತುಂಬ ನಿದ್ದೆ ಬಂದಿರುತ್ತೆ ಅದಕ್ಕೋಸ್ಕರ ಒಂದು ಐದೂವರೆಗೆ ಎದ್ದೆ ಎದ್ದು ಇವಾಗ ನಾನು ಕಾಫಿ ಕೂಡ ಕುಡ್ಕೊಂಡು ಬರ್ತೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಫಸ್ಟ್ ಒಂದು ಲೋಟ ಕಾಫಿ ಕುಡ್ದು ಕುಡ್ಕೊಂಡು ಬರೋದು ಫೇಸ್ ವಾಶ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಈಗ ಕೆಳಗಡೆ ನೀರು ಹಾಕೋಣ ಅಂತೇಳಿ ಬಂದೆ ಅಷ್ಟೊತ್ತಿಗೆ ಗೇಟ್ ಓಪನ್ ಮಾಡಿದ ತಕ್ಷಣ ಓಡ್ ಬಂದುಬಿಡ್ತಾನೆ ಇವನು ಜೂಲ ಸೊ ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಏನೂ ಸಿಕ್ಕಾಪಟ್ಟೆ ಮುದ್ದು ಮಾಡ್ತಾನೆ ಅಂದರೆ ಮೇಲ್ಮೇಲೆ ಆರೋದು ಈ ಥರ ಎಲ್ಲ ಬಂದು ಬಂದು ಸ್ಮೆಲ್ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾನೆ ಸೊ ನೆಕ್ಸ್ಟು ನಾನೆಲ್ಲ ಕಸ ಗುಡ್ಸ ಕಸ ಗುಡಿಸೋಷ್ಟೊತ್ತಿಗೆ ಇರ್ತಾನೆ ನೆಕ್ಸ್ಟ್ ಪೈಪ್ ತಂದ ತಕ್ಷಣ ಓಡೋಗಿಬಿಡ್ತಾನೆ ಮೇಲೆ ಅಂದರೆ ಅದು ತುಂಬ ಗಲೀಜಾಗಿರುತ್ತೆ ನೀರು ಬಿಡೋಣಕ್ಕೆ ಗಲೀಜೆಲ್ಲ ಹೋಗ್ಬಿಡುತ್ತೆ ಅಂತ ನಾವು ಕಾಯ್ತಾಯಿರ್ತೀವಿ ಆದರೆ ಅದು ಪೈಪ್ ತೊಗೊಂಡ ತಕ್ಷಣವೇ ಓಡ್ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ ಸೊ ಆಮೇಲೆ ಮತ್ತೆ ಬರ್ತಾನೆ ಇನ್ನು ನೆಕ್ಸ್ಟು ನಾನಿಲ್ಲಿ ಎಲ್ಲ ಕಸ ಎಲ್ಲ ಗುಡಿಸಿ ಸೊ ಇವಾಗ ನೀರನ್ನ ಹಾಕ್ತಾ ಇದ್ದೀನಿ ನನ್ನ ಡ್ರೀಮ್ ಏನಂತಂದರೆ ಮನೆ ಕಟ್ಟೋದಕ್ಕೂ ಮುಂಚೆ ನಾವು ಬಾಡಿಗೆ ಮನೆಯಲ್ಲೆಲ್ಲ ಇರ್ತಿದ್ವಲ್ಲ ಸೊ ಪದ್ಮನಾಲ್ ಇದ್ದಾಗ ನೈಟೇ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕೋರು ಆ ಪರ್ಕೆ ಸೌಂಡು ಕಡ್ಡಿ ಪರ್ಕೆಯಲ್ಲಿ ಕಸ ಗುಡಿಸ್ತಾ ಇದ್ರು ಗುಡಿಸ್ತಾ ಇರ್ತಿರಲ್ಲ ಆ ಸೌಂಡನ್ನ ಕೇಳಿಸ್ಬಿಟ್ಟು ನಾನು ಯಾವಾಗ ನಾವು ಸ್ವಂತ ಮನೆ ಕಟ್ಕೊಂಡು ಈ ಥರ ಮನೆ ಮುಂದೆ ರಂಗೋಲಿ ನೀರು ಹಾಕಿ ರಂಗೋಲಿ ಹಾಕೋದು ಅನ್ನೋದು ಒಂದು ನನ್ನ ಡ್ರೀಮು ಸೊ ಎಲ್ಲದಕ್ಕಿಂತ ನಾನು ಇದನ್ನು ತುಂಬಾ ಇಷ್ಟಪಡ್ತೀನಿ ನಾವು ಈ ಥರ ಸ್ವಂತ ಮನೆ ಕಟ್ಸ್ಕೊಂಡು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕ್ಬೇಕು ಅನ್ನೋದು ನನ್ನ ಕನಸಾಗಿತ್ತು ಬಟ್ ನೈಟ್ ಟೈಮ್ ಈ ಥರ ನಾನು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತೀನಿ ಅಂದರೆ ನನ್ನ ಹಸ್ಬೆಂಡ್ ನೈಟ್ ಟೈಮ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಎಷ್ಟೊತ್ತೇ ಆದರೂ ಬೆಳಗ್ಗೆನೇ ಎದ್ದು ಮಾಡಬೇಕು ಅಂತ ಹೇಳ್ತಿರ್ತಾರೆ ಅದೇನೋ ಗೊತ್ತಿಲ್ಲ ನೈಟ್ ಟೈಮ್ ಕಸ ಗುಡಿಸ್ಬಾರ್ದು ಮತ್ತು ರಾತ್ರಿ ನೀರು ಹಾಕಿ ರಂಗೋಲಿ ಹಾಕಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ನೈಟ್ ಟೈಮ್ ನೈಟ್ ಟೈಮೇ ಈ ಥರ ರೆಡಿ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೇನೋ ಅಂತ ಅನಿಸುತ್ತೆ ಆದರೆ ಬೆಳಗ್ಗೆ ನೀರು ಹಾಕಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋ ಕಳೆನೇ ಬೇರೆ ಸೊ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಕೂಡ ಸುಮ್ಮನಾಗಿದ್ದೀನಿ ಬೆಳಗ್ಗೆನೇ ಎದ್ದು ಹಾಕೋ ಅಂಥದ್ದು ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಇವಾಗ ಮನೆ ಒಳಗಡೆ ಬಂದೆ ಸೊ ಮನೆ ಮನೆ ಒಳಗಡೆ ಬಂದು ಎಲ್ಲ ಮ್ಯಾಟ್ ಮೈಂದೆಲ್ಲ ಕಸ ಎಲ್ಲ ಫಸ್ಟು ಕಡ್ಡಿ ಪರ್ಕೆನಲ್ಲಿ ಎಲ್ಲ ಗುಡಿಸ್ಕೊಂತೀನಿ ಈ ಬ್ರಷಿಂದ ಕಸ ಇದನ್ನ ಮಾಡೋಕ್ಕೋದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಹಾಗಾಗಿ ನಾನು ಕಡ್ಡಿ ಪರ್ಕೆನಲ್ಲೇ ಬೇಗ ಗುಡಿಸ್ಬಿಡ್ತೀನಿ ಪರ್ಕೆನ ನಾನು ಮ್ಯಾಟ್ ಗುಡಿಸೋದಕ್ಕೆ ಸಪ್ರೇಟ್ ಇಟ್ಕೊಂಡಿರೋದ್ರಿಂದ ಇನ್ಯಾವುದೇ ಯಾವುದಕ್ಕೂ ನಾನು ಕಡ್ಡಿ ಪರ್ಕೆನ ಯೂಸ್ ಮಾಡಲ್ಲ ಸೊ ಶನಿವಾರ ಆಗಿರೋದ್ರಿಂದ ಮ್ಯಾಟನ್ನ ತೆಗ್ದುಬಿಟ್ಟು ಮನೆ ಒಸ್ಕೊತಾ ಇದ್ದೀನಿ ಇವಾಗ ಏನು ಅದು ಬಾಳೆ ಹೂವಿನ ಪಲ್ಯ ತಿನ್ನೋದ್ರಿಂದ ಏನೇನು ಲಾಭಗಳಂತ ನೋಡೋಣ ಆದ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಎಲ್ ಕೆಲವರಿಗೆ ಎದೆ ಹಾಲಿನ ಸಮಸ್ಯೆ ಇರುತ್ತೆ ಅಂಥವ್ರು ಈ ಪಲ್ಯ ಮಾಡಿ ತಿನ್ನೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ ಅಂತ ಕೂಡ ಗೂಗಲಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ ನಾನು ಕೂಡ ಸರ್ಚ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ರಕ್ತದಲ್ಲಿನ ಸಕ್ಕರೆ ಮಟ್ಟ ಕೂಡ ಕಡಿಮೆ ಮಾಡುತ್ತೆ ಇದು ಮತ್ತು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಕೂಡ ಹೆಚ್ಚಿಸುತ್ತದೆ ಇದು ಈಗ ನಾವು ಪೀರಿಯಡ್ ಎಲ್ಲ ಆದಾಗ ತುಂಬ ಹೊಟ್ಟೆ ನೋವು ಸೊಂಟ ನೋವು ಅಂತೆಲ್ಲ ಅಂತಿರ್ತೀವಲ್ಲ ಆಮೇಲೆ ಏನು ಜ ಕೆಲವ್ರಿಗೆ ಸಿಕ್ಕಾಪಟ್ಟೆ ಬ್ಲೀಡಿಂಗ ಜಾಸ್ತಿನೇ ಇರುತ್ತೆ ಅಂಥವ್ರಿಗೂ ಕೂಡ ತುಂಬಾ ಲಾಭಗಳಿದೆ ಈ ಪಲ್ಯ ತಿನ್ನೋದ್ರಿಂದ ನೆಕ್ಸ್ಟ್ ಬಾಳೆಹೂವಿನಲ್ಲಿ ವಿಟಮಿನ್ ಎ ಸಿ ಮತ್ತು ಇ ಸಮೃದ್ಧವಾಗಿದೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತು ನಾರಿನಾಂಶ ಕೂಡ ಇದೆ ಈ ನಾರಿನಾಂಶ ಈ ಥರ ಪಲ್ಯಗಳು ಅಂದರೆ ಬೀನ್ಸ್ ಪಲ್ಯ ಆಗಿರ್ಬೋದು ಯಾವುದೇ ನಾರಿನಾಂಶ ಇರೋಂಥ ಪಲ್ಯಗಳನ್ನ ತಿನ್ನೋದ್ರಿಂದ ಏನು ಶುಗರ್ ಇರೋರಿಗೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆದಷ್ಟು ಬಾಳೆ ದಿಂಡು ಬಾಳೆ ಹೂವಿನ ಪಲ್ಯಗಳನ್ನ ತಿನ್ನೋದ್ರಿಂದ ಹೆಚ್ಚೆಚ್ಚು ನಾರಿನಾಂಶ ಇರೋವಂಥ ತರಕಾರಿ ಇದು ಸೊ ಹಾಗಾಗಿ ಆಗಾಗ ಮಾ ತಿಂಗಳಲ್ಲಿ ಒಂದು ಸಲ ಎರಡು ಸಲ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಎಷ್ಟೋ ಸುಧಾರಿಸುತ್ತೆ ಇನ್ನೂ ಸುಮಾರು ಇದೆ ಬಾಳೆ ಹೂವಿನ ಬೆನಿಫಿಟ್ಸು ಸೊ ಇಷ್ಟು ನಾನು ಇವತ್ತು ಕೊಡೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇವಾಗ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ ಮನೆ ಒರೆಸೋದಕ್ಕೆ ಈ ಮಾಪು ಏನು ಕ್ಲಾತ್ ಬರುತ್ತಲ್ಲ ಅದನ್ನ ಹೊಸದ ಹಾಕೊಂಡ್ಬಿಟ್ಟಿದೆ ಅದು ತುಂಬ ನೀರು ಬಕೆಟ್ ಅದು ಎದ್ದಿದಾಗ ವೆಯ್ಟ್ ಆಗುತ್ತಲ್ಲ ಹಿಂಡಿ ಹಿಂಡಿ ಸಾಕಾಗೋಯ್ತು ಅಂದರೆ ಸ ಅದ್ರದ್ದೇನೋ ಹೊಸದಲ್ಲ ಹಾಗಾಗಿ ಹಿಂಡಿ ಹಿಂಡಿ ಒಸ್ ಒರೆಸ್ಕೊಂಡ್ ಒಸ್ಕೊಂಡಿದ್ರಿಂದ ಒಂಥರ ಸೊಂಟನೋ ಬಂದ್ಬಿಟ್ಟಿತ್ತು ನನಗೆ ಹೊಸ ಮಾಪಿಂದ ಒರೆಸಿದ್ದಕ್ಕೆ ಈಗ ಮೇಲೆಲ್ಲ ಬೆಳಗ್ಗೆ ಬೇಗನೆ ಮುಗಿಸಿದೆ ಸೊ ಇವಾಗ ಮೇ ಇಲ್ಲಿ ಎಲ್ಲ ಗುಡಿಸಿ ಒರೆಸ್ಕೊತಾ ಇದ್ದೀನಿ ನಾನು ಶನಿವಾರ ಏನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕೋಗ್ಲಿಲ್ಲ ಹೊರ್ಗಡೆನೇ ತೊಗೊಂಬಂದ್ಬಿಡಿ ಅಂತ ಹೇಳ್ಬಿಟ್ಟೆ ಯಾಕೆಂದರೆ ನಾನು ಒಂದು ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡಬೇಕಾಗಿತ್ತು ವಾರದ ದಿನ ಸ್ವಲ್ಪ ಆರ್ಕೆ ಅದು ಇದು ಕಟ್ಕೊಳ್ಳೋದು ಇತ್ತು ಹಾಗಾಗಿ ಇವಾಗ ನಾನು ಬ್ರೇಕ್ಫಾಸ್ಟ್ ಏನು ಹೋಗಲ್ಲ ನಾನು ಇದೆಲ್ಲ ಕೆಲಸಗಳು ಮುಗ್ ಮುಗಿಸ್ಕೊಂಡ್ರು ಅಂದರೆ ಬಿಸಿಲು ಏರೋ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಒಂಬತ್ತು ಒಂಬತ್ತುವರೆ ಒಳಗಡೆ ಪೂಜೆ ಮಾಡೋಣ ಅಂಥೇಳಿ ಸೊ ಬೇಗ ಬೇಗ ಎಲ್ಲ ಮೇಲಿಂದ ಎಲ್ಲ ಕಸ ಗುಡಿಸಿ ಮನೆ ಎಲ್ಲ ಒರೆಸಿ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ವೆಂಕಟೇಶ್ವರ ಸ್ವಾಮಿ ಎಷ್ಟು ಅಲಂಕಾರ ಪ್ರಿಯ ಅಂತಂದರೆ ಎಷ್ಟು ಅಲಂಕಾರ ಮಾಡಿದ್ರೂ ಕಡಿಮೆ ಅಂತ ಅನಿಸುತ್ತೆ ಆಮೇಲೆ ಈ ವರ್ಷ ಇನ್ನೊಂದು ಏನಂತಂದರೆ ನಾವು ಯಾವಾಗಲೂ ನನ್ನ ಮಗ ಬರ್ತ್ಡೇ ಬಂದ್ಬಿಟ್ಟು ಫೆಬ್ರವರಿ ಹನ್ನೊಂದನೇ ಇರುತ್ತೆ ಸೊ ದರ್ಶನ ಅಂದರೆ ಜಾನ್ವರಿ ತಿಂಗಳಲ್ಲೆಲ್ಲ ಸಂಕ್ರಾಂತಿ ಹಬ್ಬ ಅಥವಾ ಇದು ಜನ್ವರಿ ಲಾಸ್ಟ್ ಒಂದು ಇಪ್ಪತ್ತು ಇಪ್ ಇಪ್ಪತ್ತರ ಮೇಲೆ ಬುಕ್ ಮಾಡಿಕೊಂಡು ನಾವು ತಿರುಪತಿಗೆ ಹೋಗ್ತಾ ಇದ್ವಿ ಈ ವರ್ಷ ಹೋಗ್ತಾ ಇಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಯಾಕೆ ಅಂತಂದರೆ ಬಾಯಲ್ಲಿ ಬಿಸಿ ತುಪ್ಪ ಇದೆ ಆ ಕಡೆ ಉಗಳಂಗೂ ಇಲ್ಲ ಈ ಕಡೆ ನುಂಗಂಗೂ ಇಲ್ಲ ಅನ್ನೋ ರೀತಿ ಆ ಪರಿಸ್ಥಿತಿಯಲ್ಲಿದ್ದೀನಿ ನಾನಿವಾಗ ಅದರಲ್ಲೂ ನಮ್ಮ ಸಬ್ಸ್ಕ್ರೈಬರು ಸೌಮ್ಯ ಅಂತ ಅಂದ್ಬಿಟ್ಟು ಅಕ್ಕ ಯಾವಾಗಲೂ ಆ ಕರ್ನಾಟಕದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀರಾ ಹೋಗಿದ್ದ ಪ್ಲೇಸ್ಗೆ ಏನಕ್ಕೆ ಹೋಗ್ತೀರಾ ಫಾರಿನ್ ಟ್ರಿಪ್ ಹೋಗಿ ಅಂತ ಹೇಳ್ತಾಯಿದ್ರು ಅಂದರೆ ಅಷ್ಟು ದೂರ ಬೇಡ ಇಲ್ಲ ಅಂದರೆ ಇಲ್ಲೇ ನೀವು ಶಿಮ್ಲಾ ಕಾಶ್ಮೀರಿ ಕಡೆ ಹೋಗಿ ನಾನು ನನ್ನ ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಥರ ಬಟ್ಟೆ ಹಾಕಿದ್ರೆ ಈ ಥರ ಬಟ್ಟೆ ತೊಗೊಳ್ಳಿ ಆ ಥರ ಬಟ್ಟೆ ತೊಗೊಳ್ಳಿ ಮತ್ತು ನೀವು ಅಲ್ಲಿ ಶಿಮ್ಲದಲ್ಲಿ ಐಸಲ್ಲಿ ಆಟ ಆಟ ಆಡೋದೆಲ್ಲ ನನ್ನ ಕಲ್ಪನೆ ಅಕ್ಕ ಹೋಗಿ ಬನ್ನಿ ಅಂತ ಹೇಳ್ತಾಯಿದ್ರು ಅಯ್ಯೋ ಸೌಮ್ಯ ನೀವೇನು ಈ ಟೈಮಲ್ಲಿ ಎಲ್ಲೂ ಹೋಗೋದು ಹೇಳಿ ಮಗ ಸೆಕೆಂಡ್ ಪ್ಯೂ ಇರೋದ್ರಿಂದ ನನ್ನ ಬಾಯಲ್ಲಿ ತುಪ್ಪ ಇದೆ ಆ ಕಡೆ ಉಗಳಂಗೂ ಇಲ್ಲ ಈ ಕಡೆ ನುಂಗಂಗೂ ಇಲ್ಲ ಅಂತೇಳಿ ಹೇಳಿದೆ ಹೌದಲ್ವಾ ನಾನು ಮರ್ತಿದ್ದೆ ಅಂತ ಹೇಳ್ತಾಯಿದ್ರು ಸೊ ಪರವಾಗಿಲ್ಲ ಸೌಮ್ಯ ಅಂತೇಳಿ ನಾನು ಇನ್ಸ್ಟಾದಲ್ಲಿ ಅವ್ರಿಗೆ ರಿಪ್ಲೈನ ಮಾಡಿದೆ ಅದು ಎಷ್ಟು ನನಗೆ ಸೌಮ್ಯ ವೀಡಿಯೋ ಹಾಕಿದ ತಕ್ಷಣ ಪ್ರತಿಯೊಂದು ಅದು ಹೇಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅಕ್ಕ ಏನು ಗೊತ್ತಾ ನಿಜವಾಗ್ಲೂ ನನಗೆ ಒಂಥರ ಖುಷಿಯಾಗುತ್ತೆ ಸೌಮ್ಯ ಅವ್ರ ಮಾತುಗಳನ್ನ ಇದ್ದರೆ ಆಮೇಲೆ ಸ್ವಲ್ಪ ರೀಸೆಂಟಾಗೆ ಅವರು ಯಾವಾಗಲೂ ಯೂಟ್ಯೂಬ್ ಜಾಸ್ತಿ ನೋಡೋಲ್ಲ ಅವರು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಇರ್ತಾರೆ ಒಂದೆರಡು ದಿನ ನನಗೆ ಅದೇನೋ ಹೇಳ್ತಾರಲ್ಲ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಎಷ್ಟು ಮಿಸ್ ಮಾಡ್ಕೊಂಡ್ಬಿಡ್ತೀವಲ್ಲ ಯಾರ ಯಾವ ಯಾವುದೇ ಒಂದು ಪರ್ಸನ್ ಯಾವುದೇ ಒಂದು ವಸ್ತು ಆಗಿರ್ಬೋದು ಪರ್ಸನ್ ಆಗಿರ್ಬೋದು ಇವಾಗ ಇಲ್ಲಿ ನಾವು ಜೂಲನ್ನ ಬೈತಾಯಿರ್ತೀವಿ ಮನೆ ಮುಂದೆ ಬಂದು ಮನೆ ಬಾಗ್ಲಲ್ಲಿ ಮಲಗ್ತೀಯಾ ಅಂತ ಅಂದ್ಬಿಟ್ಟು ಆಮೇಲೆ ಅವನೇನಾರು ಕಾಣಿಸ್ಲಿಲ್ಲ ಅಂದರೆ ಸಖತ್ತು ಬೇಜಾರು ಮಾಡ್ಕೊತೀವಿ ಆ ರೀತಿ ಯಾರನ್ನೇ ಯಾವುದೇ ಒಂದು ವಸ್ತು ಆಗಿರ್ಬೋದು ಅಥವಾ ಪರ್ಸನ್ ಆಗಿರ್ಬೋದು ಅಥವಾ ಯಾವುದೇ ಪ್ರಾಣಿ ಆಗಿರ್ಬೋದು ನಾವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಲ್ಲ ಅದಕ್ಕೆ ಯಾರೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಬಾರ್ದು ಅಂತ ಅನಿಸುತ್ತೆ ಆದರೂ ಒಂಟಿಯಾಗಿರೋಕ್ಕಾಗಲ್ಲಲ್ಲ ಹಾಗಾಗಿ ಬೆಳೆಸ್ಕೊಳ್ಳೋದು ನೆಕ್ಸ್ಟು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ತಗೊಂಬಂದಿದ್ರು ಇದು ಏನೋ ಟೊಮೆಟೊ ಬಾತ್ ತೊಗೊಂಬಂದಿದ್ರು ಹೊಸ್ದಾಗಿ ಯಾವುದೋ ಆಂಧ್ರ ಹೋಟೆಲ್ ಆಗಿತ್ತಂತೆ ಅಲ್ಲಿಂದ ಬ್ರೇಕ್ಫಾಸ್ಟ್ನ ತಂದರು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ಸ್ವಲ್ಪತ್ರ ರೆಸ್ಟ್ ಮಾಡಿದೆ ತಿಂಡಿ ತಿನ್ನೋದೇನು ಅಂದರೆ ತಿಂಡಿ ಮಾಡೋದು ಏನಾದರು ಸ್ಕಿಪ್ ಆಯಿತು ಅಂತಂದರೆ ಎಷ್ಟೋ ಟೈಮ್ಗಳಿತ್ತಲ್ವ ಮತ್ತು ನಾ ವಾ ಯಾವಾಗಲೂ ನಾವೇ ಮಾಡ್ತಿದ್ದೀವಿ ನಾವೇ ತಿಂತಿರ್ತೀವಿ ಯಾರ ಕೈ ರುಚಿ ಆದರೂ ತಿನ್ಬೇಕು ಅಂತ ಅನ್ನಿಸ್ದಾಗ ಈ ಥರ ಹೋಟ್ಲಲ್ಲಿ ತರಿಸ್ಕೊಂಡು ತಿನ್ನೋದ್ರಿಂದ ಎಷ್ಟೋ ನಮಗೂ ಅಂದರೆ ರಿಲೀಫ್ ಸಿಗುತ್ತೆ ಒಂದು ಒನ್ ಟೈಮ್ ಅಡುಗೆ ಮಾಡಲಿಲ್ಲ ಅಂದರೆ ಎಷ್ಟೋ ಟೈಮ್ ಸೇವ್ ಆಗುತ್ತೆ ಜೊತೆಗೆ ಒಂದು ಸ್ವಲ್ಪ ಬೇರೆಯವ್ರ ಕೈ ರುಚಿ ತಿಂದಾಗ ಖುಷಿ ಆಗುತ್ತಲ್ಲ ಅದಕ್ಕೋಸ್ಕರ ಈ ಇವಾಗ ನಾನು ಪ್ರತಿ ಯಾವಾಗಲೂ ಸಂಡೇ ಸಂಡೇ ಬ್ರೇಕ್ಫಾಸ್ಟ್ನ ತರಿಸ್ಕೊತಿದ್ದೆ ಇವಾಗ ಸಾಟರ್ಡೇನೆ ತೊಗೊಂಬನ್ನೆ ನನಗೆ ಸಾಟರ್ಡೆ ಜಾಸ್ತಿ ಕೆಲಸ ಇರುತ್ತಲ್ಲ ಹಾಗಾಗಿ ಸಾಟರ್ಡೇನೆ ತೊಗೊಂಬನ್ನಿ ಅಂತ ಹೇಳಿದ್ದೆ ಇವಾಗ ಶನಿವಾರನೇ ತೊಗೊಂಬರ್ತಾರೆ ನಾನು ನನ್ನ ಕೆಲಸಗಳು ಮುಗಿಸ್ಕೊಂಡು ಪೂಜಾ ಮಾಡಿಕೊಂಡು ತಿಂಡಿ ತಿಂದು ಆಮೇಲೆ ಮಧ್ಯಾಹ್ನ ಅಡುಗೆ ಮತ್ತು ನೈಟ್ ಅಡುಗೆನ ಮಾಡ್ಕೊಳ್ಳೋವಂಥದ್ದು ಇನ್ನು ನೆಕ್ಸ್ಟು ಎಲ್ಲ ಆಯಿತು ಕೆಲಸಗಳೆಲ್ಲ ಮುಗಿದ್ಮೇಲೆ ಬೇಲ್ದಣ್ಣನ ನೈಟು ಶುಕ್ರವಾರ ಅದಕ್ಕೆ ಬೆಲ್ಲ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೆ ಸೊ ಬೇಲ್ದಣ್ಣು ಅಂತಂದರೆ ನನ್ನ ಫೇವ್ರೇಟು ಊರುಗಳಲ್ಲಿ ಹಳ್ಳಿಗಳಲ್ಲೆಲ್ಲ ಈ ಥರದ್ದೆಲ್ಲ ನಮಗೆ ಏನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಅಲ್ವಲ್ಲ ಅಲ್ಲ ಮನೆ ಮುಂದೆನೇ ಅಂದರೆ ಸ್ವಲ್ಪ ಒಂಚೂರು ದೂರದಲ್ಲೇ ಸಿಗ್ತವೆ ಆ ಗಿಡ ಮರಗಳು ಈ ಥರದ್ದೆಲ್ಲ ನಾವು ತಿನ್ಕೊಂಡು ಬೆಳೆದಿರೋದ್ರಿಂದ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಸೊ ಬೇಲ್ದಣ್ಣು ತಿನ್ನೋದ್ರಿಂದ ಪಿ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾರಲ್ಲ ಹಾಗಾಗಿ ಸೊ ಅದನ್ನ ತಿಂದ್ವಿ ಅದಾದಮೇಲೆ ಮತ್ತೆ ಇನ್ನು ಸಂಜೆ ಆಗ್ತಾ ಇತ್ತು ಸಂಜೆ ಹಾಕ್ತಾ ಹಾಕ್ತಾ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಕಾಯಿಸೋದಿತ್ತು ಹರ್ಬಲ್ ಏರಾ ಅದಕ್ಕೆ ನಾನು ಮೇಲೆ ಟೆರೆಸ್ ಮೇಲೆ ಕರಿಬೇನ ಸೊಪ್ಪು ಮತ್ತು ಒಂದೇಲ್ಗೆ ಸೊಪ್ಪು ಬ್ರಾಮಿ ಅದನ್ನ ಕಿತ್ಕೊಂಡು ಮತ್ತೆ ಅಲೋವೆರಾ ಮತ್ತು ಅದನ್ನ ಕಿತ್ಕೊಂಡು ಇನ್ನು ನೆಲ್ಲಿಕಾಯಿ ನಾವು ತುಳಸಿ ಹಬ್ಬಕ್ಕೆ ದೀಪ ಹಚ್ಚೋದಕ್ಕೆ ತಂದಿದ್ನಲ್ಲ ಅದು ಹಾಗೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲ ಅಲೋವೆರಾ ಮತ್ತು ಬ್ರಾಹ್ಮೀಸ್ ಬ್ರಾಹ್ಮಿ ಆಮೇಲೆ ಲೋಳ ಅದೇ ಇದು ಅಲೋವೆರ ಜೆಲ್ಲು ಮತ್ತು ನಲ್ಲಿಕಾಯಿ ಕರಿಬೇವು ಇದನ್ನೆಲ್ಲ ಪೇಸ್ಟ್ ಮಾಡಿ ಇವಾಗ ಕೊಬ್ಬರಿ ಎಣ್ಣೆನ ಕಾಯಿಸ್ತಾ ಇದ್ದೀನಿ ಇನ್ನೊಂದು ಕಡೆ ನಾನಿಲ್ಲಿ ಜಾಮೂನ್ ಮಾಡೋಣ ಅಂತೇಳಿ ಜಾಮೂನ್ ಪ್ಯಾಕೆಟ್ನ ಓಪನ್ ಮಾಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನನಗೆ ಈ ಸಲ ಜಾಮೂನ್ ಪ್ಯಾಕೆಟಲ್ಲಿ ಒಂದು ಸ್ವಲ್ಪ ಏನೋ ಗೋಧಿ ಹಿಟ್ಟು ಮಿಕ್ಸ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಮತ್ತು ಉಂಡೆ ಕೂಡ ಅಷ್ಟೇ ಉಂಡೆ ಮಾಡಿದ್ರೆ ಸಾಫ್ಟಾಗಿ ಅದು ಏನು ಈ ರಿಂಕಲ್ಸ್ ಥರ ಅಂದರೆ ಸಾಫ್ಟಾಗಿ ಒಂಚೂರು ಗೆರೆ ಇಲ್ದಿರೋ ರೀತಿ ಬರ್ತಾನೆ ಇರಲಿಲ್ಲ ಒಂದು ಮತ್ತು ಟೇಸ್ಟ್ ಮಾಡಿದ್ರೆ ಒಂಥರ ಟೇಸ್ಟ್ ಇಲ್ಲ ಸ್ವಲ್ಪ ಗೋಧಿ ಹಿಟ್ಟು ಏನೋ ಮಿಕ್ಸ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಎಲ್ಲರೂ ಮೋಸ ಮೋಸ ಆಗ್ತಾ ಇದೆ ಅಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನೆಕ್ಸ್ಟು ಸ್ವಲ್ಪ ಹಾಲು ಹಾಕಿ ಅದನ್ನು ಕಲಸಿಟ್ಟೆ ಕಲಸಿಟ್ಟಾದಮೇಲೆ ಇವಾಗ ಎಣ್ಣೆ ಕೂಡ ನಾನು ಲೋ ಫ್ಲೇಮಲ್ಲಿ ಕಾಯಿಸ್ತಾ ಇದ್ದೀನಿ ಸೊ ಇದು ದಾಸವಾಳ ಹೂವು ರುಬ್ಬೋದನ್ನ ಮರೆತಿದ್ದೆ ಹಾಗಾಗಿ ಲಾಸ್ಟಿಗೆ ರುಬ್ಬಿ ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಸಾರಿ ಕೊಬ್ಬರಿ ಎಣ್ಣೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಜಾಮೂನ್ ಮಾಡೋದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಏಲಕ್ಕಿ ಕೂಡ ಒಂದೇ ಒಂದು ಅಥವಾ ಎರಡನ್ನ ಹಾಕಿ ಇಲ್ಲಿ ಪಾಕ ಕೂಡ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಹಿಟ್ಟು ನೆನೆದಿತ್ತು ಜಸ್ಟ್ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ಇದನ್ನು ನಾದಬಾರ್ದು ನಾದೋದ್ರಿಂದ ಉಂಡೆಗಳು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕಲಸಿಟ್ಟು ನೆಕ್ ಕಲಸಿಟ್ಟಿದ ತಕ್ಷಣ ಇವಾಗ ಒಂದು ಸ್ವಲ್ಪ ಕೈಗೆ ತುಪ್ಪನ ಸೌ ಸವರ್ಕೊಂಡು ಉಂಡೆಗಳನ್ನ ಮಾಡ್ತಾ ಸೌಮ್ಯ ಅವರು ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿದ್ರಲ್ಲ ಈ ಥರ ನನಗೆ ನನ್ನ ಕಲ್ಪನೆ ನೀವು ಆ ಟ್ರಿಪ್ ಹೋದ್ರೆ ಈ ರೀತಿ ಇರ್ತೀರಾ ಆ ರೀತಿ ಅದು ಇರ್ತೀರ ಅಂತ ಅಂದ್ಬಿಟ್ಟು ಸೊ ಇವಾಗ ಈ ಸಿಚುವೇಶನಲ್ಲಿ ನಾನು ಇನ್ನೊಂದು ಮೂರು ತಿಂಗಳು ಬಿಸಿ ತುಪ್ಪ ನನ್ನ ಬಾಯಲ್ಲಿದೆ ಅಂದರೆ ಉಗ್ಳಂಗೂ ಇಲ್ಲ ನುಂಗೂ ಇಲ್ಲ ಆ ರೀತಿ ಯಾಕೆಂದ್ರೆ ಮಕ್ಕಳು ಭವಿಷ್ಯ ಎಲ್ಲರಿಗೂ ಎಲ್ಲ ತಂದೆ ತಾಯಿಗೂ ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಂತ ಎಲ್ಲರೂ ಕಾಣ್ತಾರಲ್ಲ ಮತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಮಕ್ಕಳೆಲ್ಲ ಯು ಎಸ್ ಎನಲ್ಲಿ ಅಲ್ಲಿ ಇಲ್ಲಿ ಫಾರಿನ್ ಫಾರಿನಲ್ಲೆಲ್ಲ ಅಂದರೆ ಇ ಇವರು ಅಂದರೆ ಲೇಟಾಗಿ ಮದುವೆ ಆದರು ಇವರು ಸೊ ಇವ್ರ ಫ್ರೆಂಡ್ಸ್ ಅಂದರೆ ಇವ್ರ ಜೊತೆ ಕೆಲಸ ಮಾಡಿದವರು ಸೀಸ್ ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡಿದ್ರಲ್ಲ ಅವ್ರ ಮಕ್ಳುಗಳೆಲ್ಲ ಆಲ್ಮೋಸ್ಟು ಫಾರಿನಲ್ಲೆಲ್ಲೆಲ್ಲ ಹೋಗಿ ಓದ್ತಾ ಇದ್ದಾರೆ ಸೊ ನಾನು ನಾನೊಬ್ಬ ತಾಯಿಯಾಗಿ ನನ್ನ ಮ ಮಕ್ಕಳನ್ನು ನಾನು ಆ ಮಟ್ಟಕ್ಕೆ ಬೇರೆ ದೇಶಕ್ಕೆ ಹೋಗಲಿಲ್ಲ ಅಂದ್ರೂ ಒಳ್ಳೆಯ ಮಾರ್ಕ್ಸ್ ತೆಗೀಲಿ ಅಂತ ನನ್ಗೆ ನಮಗೂ ಕೂಡ ಕನಸಿರುತ್ತಲ್ಲ ಹಾಗಾಗಿ ಬಿಸಿ ತುಪ್ಪ ನನ್ನ ಬಾಯಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ಟ್ರಿಪ್ಪು ಮ ಫಸ್ಟು ಮಕ್ಕಳ ಭವಿಷ್ಯ ಚೆನ್ನಾಗಾಗಲಿ ಅಂತ ಎಲ್ಲ ಪೇರೆಂಟ್ಸು ಕನಸು ಕಾಣಿಸ್ತಿರ್ತಾರಲ್ಲ ಅದೇ ರೀತಿ ನಾನು ಕೂಡ ಇನ್ನು ನೆಕ್ಸ್ಟ್ ಎಲ್ಲ ಕೆಲಸಗಳು ಮುಗೀತು ಹೀಗೆಲ್ಲ ಎಣ್ಣೆ ಕಾಯಿಸಿಟ್ಟೆ ಜಾಮೂನು ಕೂಡ ಮಾಡಿದೆ ಮತ್ತು ನೆಕ್ಸ್ಟು ಇವಾಗ ನಾನು ಪಾತ್ರೆಗೆ ನೈಟ್ ಊಟ ಎಲ್ಲ ಮುಗಿದ ಮೇಲೆ ಪಾತ್ರೆ ಕೂಡ ವಾಶ್ ಮಾಡಿರ್ತಾ ಇದ್ದೀನಿ ಇವತ್ತು ಯಾವುದೇ ರೀತಿ ತರಕಾರಿ ಸ್ಟೀರ್ ಫ್ರೈ ಮಾಡ್ತಾ ಇಲ್ಲ ಅಂದರೆ ಒಂದು ವಾರ ಬಿಟ್ಟು ಒಂದು ವಾರ ಮಾಡ್ತಿದ್ದೀನಿ ಅತಿಯಾದರೂ ಅಮೃತ ವಿಷ ಅಂತಾರಲ್ಲ ಹಾಗಾಗಿ ತುಂಬ ಪ್ರೋಟೀನ್ ತಿನ್ನಬಾರ್ದು ಹಾಗಾಗಿ ಒಂದೊಂದು ವಾರ ಮಾಡ್ತೀನಿ ಒಂದೊಂದು ವಾರ ಮಾಡೋದಿಲ್ಲ ಸೊ ಸಾಲಾಡ್ ಮಾಡಿದ್ದ ಅಷ್ಟೇ ಮೊಳಕೆ ಎಲ್ಲ ಹಾಕ್ಬಿಟ್ಟು ಅದನ್ನ ತಿಂದ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ ಇನ್ನು ನೆಕ್ಸ್ಟು ಬೆಳಗ್ಗೆ ವೀಡಿಯೋ ಏನೂ ಮಾಡೋಕ್ಕೋಗ್ಲಿಲ್ಲ ಸಂಡೇ ಈವ್ನಿಂಗ್ ಮಾಡ್ತಾಯಿದ್ದೀನಿ ನಾನು ವಾರಕ್ಕೊಂದ್ಸಲ ಮ್ಯಾಟ್ಸ್ ಎಲ್ಲ ವಾಶ್ ಮಾಡ್ಕೊತೀನಿ ಸಂಜೆ ಟೈಮು ಇವೆಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಮತ್ತೆ ಅಡುಗೆನ ಮಾಡೋವಂಥದ್ದು ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ನೆಕ್ಸ್ಟ್ ಶುಡಲ್ ಸಿಗೋಣ ಬಾಯ ಬಾಯ್